ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣದ ಹಿನ್ನೆಲೆ ಇಂಡಲ್ಗಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗೇಶ್ ಮನ್ನೋಳ್ಕರ್ ಮನೆಗೆ ಉಡುಪಿ ಪೊಲೀಸರು ಭೇಟಿ ನೀಡಿ ತೀವ್ರ ವಿಚಾರಣೆ ನಡೆಸಿದ್ದಾರೆ. ನಿನ್ನೆ ಇಡೀ ದಿನ ಹಿಂಡಲ್ಗಾ ಗ್ರಾಮ ಪಂಚಾಯಿತಿಯಲ್ಲಿ ವಿಚಾರಣೆ ನಡೆಸಿದ್ದ ಉಡುಪಿ ಪೊಲೀಸರು ಪ್ರಸ್ತುತ ಪಿಡಿಒ ವಸಂತ್ ಕುಮಾರಿ ಅವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ರು. ಇನ್ನು ಪಂಚಾಯಿತಿ ಕಡತಗಳನ್ನ ಪೊಲೀಸರು ಜಾಲಾಡಿದ್ರು. ಇಂದು ಸಹ ಹಿಂಡಲ್ಗಾ ಗ್ರಾಮ ಪಂಚಾಯಿತಿಯಲ್ಲಿಯೇ ಉಡುಪಿ ಪೊಲೀಸರು ಬೀಡು ಬಿಟ್ಟಿದ್ದಾರೆ. ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಕೆಲಸ ಮಾಡಿದ್ದಾಗ ಹಿಂಡಲ್ಗಾ ಪಿಡಿಒ ಆಗಿದ್ದ ಗಂಗಾಧರ್ ನಾಯ್ಕ ಅವರನ್ನು ಉಡುಪಿ ಪೊಲೀಸರು ತೀವ್ರವಾಗಿ ವಿಚಾರಣೆ ನಡೆಸಿದ್ರು. ಸಂತೋಷ್ ಪಾಟೀಲ್ ಕಾಮಗಾರಿ ಕೈಗೊಳ್ಳುವ ಮುನ್ನ ಗ್ರಾಮ ಪಂಚಾಯಿತಿಯಿಂದ ಅನುಮತಿ ಪಡೆದಿದ್ರು. ಎಲ್ಲೆಲ್ಲಿ ಕಾಮಗಾರಿ ಕೈಗೊಳ್ಳಲಾಗಿದೆ, ಕಾಮಗಾರಿ ನಡೆದಿರುವುದು ನಿಜವೇ, ವರ್ಕ್ ಆರ್ಡರ್ ಇಲ್ಲದೆ ಅನುಮತಿ ಹೇಗೆ ಕೊಟ್ಟಿದ್ರಿ, ಇನ್ನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೆಲಸ ನಡೆದಿರೋ ಬಗ್ಗೆ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗಿದೆಯಾ, ಹೀಗೆ ಹಲವು ಪ್ರಶ್ನೆಗಳನ್ನು ತನಿಖಾಧಿಕಾರಿಗಳು ಪಿಡಿಒ ಗಂಗಾಧರ್ಗೆ ಕೇಳಿದ್ದಾರೆ. ಇನ್ನು ವಿಚಾರಣೆ ಮುಗಿಸಿದ ಬಳಿಕ ಮಾಧ್ಯಮಗಳು ಪಿಡಿಒ ಗಂಗಾಧರ್ ಅವರನ್ನ ಮಾತನಾಡಿಸಲು ಪ್ರಯತ್ನಿಸಿದಾಗ ತನಿಖೆ ನಡೆಯುತ್ತಿರುವ ಸಂದರ್ಭದಲ್ಲಿ ನಾನು ಏನು ಹೇಳಲು ಬರೋದಿಲ್ಲ ಎಂದು ಹೇಳಿ ಹೆಚ್ಚಿನ ಮಾಹಿತಿ ನೀಡಲು ಪಿಡಿಒ ಗಂಗಾಧರ್ ನಾಯಕ್ ನಿರಾಕರಿಸಿದ್ರು. ಒಟ್ಟಿನಲ್ಲಿ ಸಂತೋಷ್ ಆತ್ಮಹತ್ಯೆ ಕೇಸನ್ನ ರಾಜ್ಯ ಸರ್ಕಾರ ಮತ್ತು ಪೊಲೀಸರು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಪೊಲೀಸರ ಸಮಗ್ರ ತನಿಖೆಯಿಂದ ಸತ್ಯಾಂಶ ಹೊರಬರಲಿದೆ. ಹಿಂಡಲ್ಗಾದ ಲಕ್ಷ್ಮೀನಗರದ ಸಮ ಕಾಲೋನಿಯಲ್ಲಿರುವ ನಾಗೇಶ್ ಮನ್ನೋಳ್ಕರ್ ಮನೆಗೆ ಮಂಗಳವಾರ ದೌಡಾಯಿಸಿದ ಇನ್ಸ್ಪೆಕ್ಟರ್ ಶರಣಗೌಡ ಪಾಟೀಲ್ ನೇತೃತ್ವದ ತಂಡವು ಸಂತೋಷ್ ಪಾಟೀಲ್ ಮಾಡಿದ್ದಾರೆ ಎನ್ನಲಾದ 108 ಕಾಮಗಾರಿಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಇನ್ನು ನಾಗೇಶ್ ಮನ್ನೋಳ್ಕರ್ ಹೇಳಿಕೆಯನ್ನ ಪೊಲೀಸರು ಈ ವೇಳೆ ಪಡೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ನಾಗೇಶ್ ಮನ್ನೋಳ್ಕರ್ ಮನೆಯಲ್ಲಿ ಮಹತ್ವದ ದಾಖಲೆಯನ್ನು ಪೊಲೀಸರು ಪಡೆದುಕೊಂಡಿದ್ದಾರೆ ಎನ್ನಲಾಗುತ್ತಿದೆ. ಅದೇ ರೀತಿ ಸಂತೋಷ್ ಪಾಟೀಲ್ ಸೂಚನೆ ಮೇರೆಗೆ ಕಾಮಗಾರಿ ಮಾಡಿದ್ದ 12 ಉಪ ಗುತ್ತಿಗೆದಾರರು ಕೂಡ ನಾಗೇಶ್ ಮನ್ನೋಳ್ಕರ್ ನಿವಾಸಕ್ಕೆ ಆಗಮಿಸಿದ್ರು. ಅವರನ್ನು ಅಲ್ಲಿಯೇ ಉಡುಪಿ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಯಾವ್ಯಾವ ಕಾಮಗಾರಿ ಎಲ್ಲೆಲ್ಲಿ ಎಷ್ಟು ವೆಚ್ಚದಲ್ಲಿ ಕಾಮಗಾರಿ ಮಾಡಿದ್ದಾರೆ ಎಂಬ ಬಗ್ಗೆ ತೀವ್ರ ವಿಚಾರಣೆಯನ್ನ ಪೊಲೀಸರು ನಡೆಸಿದ್ರು. ಇನ್ನು ಉಡುಪಿ ಪೊಲೀಸರ ವಿಚಾರಣೆ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಹಿಂಡಲ್ಗಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗೇಶ್ ಮನ್ನೋಳ್ಕರ್ ಅವರು ಸಂತೋಷ್ ಪಾಟೀಲ್ ಜೊತೆ 12 ಜನ ಉಪ ಗುತ್ತಿಗೆದಾರರು ಕಾಮಗಾರಿ ಮಾಡಿದ್ದಾರೆ. 4 ಕೋಟಿ ವೆಚ್ಚದಲ್ಲಿ 108 ಕಾಮಗಾರಿಗಳನ್ನ ಎಲ್ಲರೂ ಸೇರಿ ಮಾಡಿದ್ದಾರೆ. ಸಂತೋಷ್ ಪಾಟೀಲ್ 50 ಲಕ್ಷದ ಕಾಮಗಾರಿ ಸ್ವಂತ ಮಾಡಿದ್ರು. ಇನ್ನು ಉಳಿದವರಿಗೆ ಉಪ ಗುತ್ತಿಗೆಯನ್ನ ಕೊಟ್ಟಿದ್ರು. ಅದೇ ರೀತಿ ಆರ್ಡಿಪಿಆರ್ ಫಂಡ್ ಇದೆ ಎಂದು ಸಂತೋಷ್ ಪಾಟೀಲ್ ಹೇಳ್ತಿದ್ರು ಎಂದ್ರು. ಜಾನ್ಕಾರಿ ಕಾಂಟ್ರಾಕ್ಟ್ ಲೋಗನ್ ಅನ್ಕೋ ದಿಯಾ ಹೈ डिटेल में अभी सभी कॉन्ट्रेक्टर लोग आए, टोटल 12 लोग कॉन्ट्रेक्टर है, 12 लोग किया है. संतोष पटेल भी उसमें काम किया है, बाकी सब कॉन्ट्रैक्ट भी उन्होंने दिया था. संतोष पटेल एक 50 लाख का काम किया है उसमें, हाँ 50 50 50 बाकी का काम पूरा, बाकी सब कॉन्ट्रैक्ट लोगों ने पूरा. टोटल 4 करोड़ 12 लाख का टोटल एस्टिमेट है वो, लेकिन उन्होंने सब लोगों को सब कॉन्ट्रैक्ट को दिया था. ಇನ್ನು ಎಲ್ಲ ಗುತ್ತಿಗೆದಾರರ ಜೊತೆ ರಮೇಶ್ ಜಾರಕಿಹೊಳಿ ಅವರನ್ನ ನಾವು ಭೇಟಿಯಾಗಿದ್ದೇವೆ, ನಾವು ಕೆಲಸ ಮಾಡಿದ್ದೇವೆ, ಹೀಗಾಗಿ ಸರ್ಕಾರದೊಂದಿಗೆ ಮಾತನಾಡಿ ಬಿಲ್ ಕೊಡಿಸುವಂತೆ ಮನವಿ ಮಾಡಿಕೊಂಡಿದ್ದೇವೆ. ಕಾಮಗಾರಿ ವಿಚಾರವಾಗಿ ರಮೇಶ್ ಜಾರಕಿಹೊಳಿ ಈಶ್ವರಪ್ಪರನ್ನ ಭೇಟಿಯಾಗಲು ತಿಳಿಸಿಲ್ಲ ಎಂದ ನಾಗೇಶ್ ಮನ್ನೋಳ್ಕರ್ ಅವರು, ವರ್ಕ್ ಆರ್ಡರ್ ಕುರಿತು ನನಗೆ ಯಾವುದೇ ಮಾಹಿತಿ ಇಲ್ಲ, ಸಂತೋಷ್ ಪಾಟೀಲ್ ಅದನ್ನ ಫಾಲೋ ಅಪ್ ಮಾಡ್ತಿದ್ರು, ಕಾಮಗಾರಿ ಕುರಿತು ಪಂಚಾಯಿತಿಯಲ್ಲಿ ಯಾವುದೇ ಠರಾವು ಪಾಸ್ ಮಾಡಿಲ್ಲ, ಆರ್ಡಿಪಿಆರ್ ಸ್ಪೆಷಲ್ ಫಂಡ್ ಇದೆ, ಹೀಗಾಗಿ ಠರಾವ್ ಅಗತ್ಯವಿಲ್ಲ ಎಂದು ಸಂತೋಷ್ ಪಾಟೀಲ್ ಹೇಳಿದ್ರು. ಇನ್ನು ಹಿಂಡಲ್ಗಾ ಗ್ರಾಮದಲ್ಲಿ ಕಾಮಗಾರಿ ಆಗಿದ್ದು ನಿಜ ಎಂದು ಒಪ್ಪಿಕೊಂಡ್ರು. वही सभी कॉन्ट्रैक्टर लोगों को लेके हम उधर गए थे, तो सब कॉन्ट्रैक्टर को बोला कि सब कॉन्ट्रैक्टर उनके पास जाके रिक्वेस्ट किए थे कि हम लोगों ने काम किया है थोड़ा, हमका गवर्नमेंट से बोल के. उस टाइम पालक मंत्री थे, वो पंचायत का ठहराव का कोई सामान नहीं आता नहीं था उस टाइम, बोल तो आरडीपीआर मिनिस्टर फंड है स्पेशल करके संतोष पटेल बोलता, काम किया हुआ ना, पूरा काम हुआ है उधर, मुझे पता है पूरा एक्स्ट्रा रोड हो गया और अच्छा काम भी हो गया. ಅದೇ ರೀತಿ ಸಂತೋಷ್ ಪಾಟೀಲ್ಗೆ ಹಣದ ವಿಚಾರವಾಗಿ ಯಾರೂ ಕೂಡ ಒತ್ತಡ ಹಾಕಿರಲಿಲ್ಲ. ಸಂತೋಷ್ ಪಾಟೀಲ್ ಉಪ ಗುತ್ತಿಗೆದಾರರು ಎಲ್ಲರ ಮಧ್ಯ ಸಂಬಂಧ ಚೆನ್ನಾಗಿಯೇ ಇತ್ತು. ಸಚಿವ ಈಶ್ವರಪ್ಪ ಅವರನ್ನ 2 ಬಾರಿ ನಾವು ಭೇಟಿಯಾಗಿದ್ದೆವು. ನನಗೆ ಲ್ಯಾಂಗ್ವೇಜ್ ಸಮಸ್ಯೆ ಇದ್ದಿದ್ರಿಂದ ಏನು ಮಾತನಾಡಿದ್ರು ಅಂತ ನನಗೆ ಅರ್ಥವಾಗಿಲ್ಲ. ಆದ್ರೆ ಸಂತೋಷ್ ಪಾಟೀಲ್ ಈಶ್ವರಪ್ಪನವರ ಜೊತೆ ಮಾತನಾಡುತ್ತಿದ್ರು. ಇನ್ನು ಆ ವೇಳೆ ಸ್ವಾಮೀಜಿಗಳು ಯಾರು ನಮ್ಮ ಜೊತೆ ಬಂದಿರಲಿಲ್ಲ, ನಾವು ನಮ್ಮ ಕೆಲಸಕ್ಕೆ ಹೋದಾಗ ಸ್ವಾಮೀಜಿ ಅವರ ಕೆಲಸಕ್ಕೆ ಅವರು ಬಂದಿದ್ರು ಎಂದು ಬೈಲುಂಗಲ್ ಆರಾಧ್ರಿ ಮಠ ಸ್ವಾಮೀಜಿ ಇದ್ದ ಬಗ್ಗೆ ನಾಗೇಶ್ ಮನ್ನೋಳ್ಕರ್ ಸ್ಪಷ್ಟನೆ ಕೊಟ್ಟರು. ಸಬ್ಸೆ ಅಚ್ಚಾ ರಿಲೇಷನ್ ಥಾ ಉಸ್ಕಾ, ಕೋಯಿ ಭೀ ಹರಾಸ್ಮೆಂಟ್ ನಹೀಂ ಕಿಯಾ ಥೆ, ನಾನು 1 ಸಾಲ ಹೋ ಗಯಾ, ಫಿರ್ ಭೀ ಕಿಸಿ ನೇ ಉಸ್ಕೊ ಹರಾಸ್ಮೆಂಟ್ ಕಿಯಾ ನಹೀಂ, ಕ್ಯಾ ಭೀ ಕಿಯಾ ನಹೀಂ, ಕೋಯಿ ಪ್ರೆಶರ್ ಭೀ ಡಾಲಾ ನಹೀಂ. ದೇಖೋ ಮುಜೆ ಥೋಡಾ ಲ್ಯಾಂಗ್ವೇಜ್ ಕಾ ಪ್ರಾಬ್ಲಮ್ ಹೈ ಕನ್ನಡ. ನಾ ನಾ ವೋ ಈಶ್ವರ ಭಾಗ ವಹಿ ಬೋಲ್ ರಹಾ ಹೂಂ, ಮುಜೆ ಲ್ಯಾಂಗ್ವೇಜ್ ಕಾ ಪ್ರಾಬ್ಲಮ್ ಹೈ. ವೋ ಸಂತೋಷ್ ಪಟೇಲ್ ಹೀ ಬಾತ್ ಕರತಾ ಥಾ, ಹಮ್ ಬಾಜು ಮೇ ರುಕ್ತೇ ಥೆ, ಮುಜೆ ಕೋ ಜೋ ಕ್ಯಾ ಬಾತ್ ಕರ ರಹಾ ಥಾ ಉತ್ನಾ ಮುಜೆ
थोड़ा मेरा लैंग्वेज का प्रॉब्लम है। मैं दो बार गया, स्वामी जी का हमारा कोई पहचान नहीं था, उधर आके हमको मिले वो। मैं हमारे कार से गए थे, स्वामी जी का संतोष पाटिल का रिलेशन था, हमारा कोई उसका संबंध नहीं था, उधर जाके हमको मिले। नहीं नहीं, मेरे कार से मैं गया था, वो उधर आके हमको मिले। वटरे संतोष पाटिल आत्महत्या केस नल्ली किंडलगा ग्राम पंचायत अध्यक्ष नागेश मनोलकर गे उडुपि पोलिस ड्रिल माडिदारे, महत्वद माहितियन्नु कले हाकिदारे, मुंदे ई केस याव दिक्किनल्ली सागुत्ते अंत ಕಾದು ನೋಡಬೇಕಿದೆ. ಕ್ರೈಮ್ ಬ್ಯೂರೋ, ಇನ್ ನೇಮ್ಸ್, ಬೆಳಗಾವಿ.